ನುಡಿಮುತ್ತುಗಳು ಮಾತಾಡಿ ಮಾತಾಡಿ ಬರುವಾಗ ಕಬೀರ್ದು ನುಡಿಮುತ್ತು ನೋಡುವಾಗ ಅದು ಒಂದು ಕಲೆ. ಇದು ಮೂರನೇ ಸತಿ ಕಬೀರ್ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ. ಕಬೀರ್ದು ನುಡಿಮುತ್ತು ಕಬೀರ್ ಹೇಳಿದ್ರು, ನೀರಿನಲ್ಲಿ ಇರುವ ಮೀನುಗಳಿಗೆ ಬಯಾರಿಕೆಯಾಗಿದೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ. ಜನರು ದೇವರನ್ನು ಹುಡುಕಲು ತೀರ್ಥಯಾತ್ರೆಗೆ ಹೋಗುತ್ತಾರೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ. ಈ ಕಬೀರು ಮಹಾರ್ಷಿಗಳು ಗುರುಗಳು ಎಲ್ಲರೂ ದೊಡ್ಡ ದೊಡ್ಡ ಮೇಷ್ಟ್ರುಗಳು ಎಲ್ಲರೂ ಸೇರಿಸಿ ಜನಗಳ ಹತ್ರ ಎಲ್ಲ ಸೀದಾ ಯಾರು ಮಾತಾಡೋಕ್ಕೆ ಹೋಗಿಲ್ಲ, ಎಲ್ಲ ಸುತ್ತು ಏನೇನೋ ಮಾತಾಡಿಕೊಂಡು ಹೋಗಿದ್ದು. ಆಗ ಅವ್ರ ಮಾತುಗಳು ಕೇಳಿಕೊಂಡು ಅವರು ಜನಗಳು ತಿಂಗ್ ಮಾಡಿದ್ರು, ಇದೆಲ್ಲ ಕವಿತೆಗಳು ಕವಿತೆ ಭಾಷೆಗಳು, ಇದು ಬರೀ ಎಂಟರ್ಟೈನ್ಮೆಂಟ್, ನಮ್ಗೆ ನಾಟಕಕ್ಕೋಸ್ಕರ ನಾವು ಅದೆಲ್ಲ ತಿಳ್ಕೋಬೇಡ. ಸೀದಾ ಮಾತಾಡಬೇಕಾಯ್ತು, ಜನಗಳು ತಿಂಗ್ ಮಾಡಿದ್ದು ಇಷ್ಟೆಲ್ಲ ಮಾತುಗಳು ರಾಜ್ಯದಲ್ಲಿ ನಡೆದ್ರು ಕೂಡ ಜನಗಳು ಅದು ಕವಿತೆ ಅನ್ಕೊಂಡು ಅದು ಫಿಲ್ಮ್ ಅನ್ಕೊಂಡು ಫಿಲ್ಮ್ ಜನಕ್ಕೆ ಅವ್ರು ಯಾವುದೇ ರೀತಿಯಲ್ಲಿ ಅವ್ರು ಭಕ್ತಿ ಕೊಡ್ತಾರೆ ಅಷ್ಟೇ, ನಾಟಕ ಮಾಡೋ ತನಕ ಚಪ್ಪಾಳೆ ಆಮೇಲೆ ಮರ್ತು ಬಿಡ್ತಾರೆ. ಅದೇ ಥರ ಜನಗಳದ್ದು ಬರ್ತಾರ ಹೋಗಿಲ್ಲ. ಕಬೀರ್ ಹೇಳಿದ್ರು, ಐ ಲಾಫ್ ವೆನ್ ಐ ಹಿಯರ್ ದಟ್ ದ ಫಿಶ್ ಇನ್ ದ ವಾಟರ್ ಇಸ್ ಥರ್ಸ್ಟಿ, ನೀರಿನಲ್ಲಿ ಇರುವ ಮೀನುಗಳಿಗೆ ಬಯಕೆ ಯಾಗಿದೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ. ಆವಾಗ ಈ ಬಡವರು ಬೆಳಗ್ಗೆ ಅಂತ ಎತ್ತಿಬಿಟ್ಟು ಜನಗಳು ನಾನು ಬಡವರು ಹೇಳುವಾಗ ನಗು ಬಂದಿಲ್ವ ದೇವರಿಗೆ, ನಗು ಬಂದ್ಬಿಟ್ಟು ಏನಪ್ಪ ಇಷ್ಟು ದೊಡ್ಡ ಶಕ್ತಿ ಶರೀರ ಕೊಟ್ಟಿದ್ದು, ಆ ಶರೀರದಲ್ಲಿ ಕುತ್ಕೊಂಡ್ಬಿಟ್ಟು ಆ ಶರೀರ ಬೆಳೆ ಗೊತ್ತಾಗಿಲ್ಲ, ನಾನು ಬಡವರು ಬೆಳಗ್ಗೆ ಅಂತ ಹೇಳುವ ಬಡತನ ಎಲ್ಲ ಹಿಂದೆ ಬರುತ್ತೆ. ನೀವು ಶ್ರೀಮಂತರನ್ನ ಹೇಳಕ್ಕೆ ಅವಶ್ಯಕತೆ ಇಲ್ಲ. ಈ ನಗು ಈ ಬಡವರ ವಿಷಯ ಕೇಳುವಾಗ ನನಗೆ ಒಂದು ರಾಜ್ಯದ ಒಂದು ಸ್ಟೋರಿ ಗೊತ್ತಾಗಿತ್ತು, ನೆನಪು ಬಂದಿತ್ತು. ಒಂದು ಭಿಕ್ಷರು ರಾಜ ಹತ್ರ ಹೋಗಿ ನೋಡಪ್ಪ ಆಯ್ತು ಬೇಗ ನನ್ನ ಭಿಕ್ಷಪ್ಪ ಈ ರಾಜ್ಯನ ಹೇಳಿದ್ರು, ಬಟ್ ನನ್ಗೆ ಊಟಕ್ಕೆ ಕಷ್ಟ ನೀರಿಗೆ ಕಷ್ಟ ಬಟ್ಟೆ ದುಡ್ಡು. ರಾಜ ಹೇಳಿ ಬಿಡಪ್ಪ ಜಾಸ್ತಿ ಮಾತಾಡ್ಬೇಡ, ನಾನು ಮುಂದೆ ಶರೀರ ನೋಡಿದ ತಕ್ಷಣ ನಿನ್ನ ನೋಡಿದ ತಕ್ಷಣ ನೀವು ಶ್ರೀಮಂತರು ನಿನ್ನ ಹತ್ರ ಕೋಡ್ಕೊಂಡು ಇರ್ಬೋದು ಸಾಮಗ್ರಿ ಇದೆ, ನಾನು ತಗೊಳಕ್ಕೆ ರೆಡಿ ಇದೆ, ಉಪಯೋಗ ರೆಡಿ ಇದೆ. ಯಾಕೆ ಮಹಾರಾಜ ನನಗೆ ಯಾಕೆ ಸುಮ್ಮನೆ ಜೋಕ್ ಕೊಡ್ತೀಯ? ರಾಜ ಹೇಳಿ ಇಲ್ಲಪ್ಪ ನಿಂದ ಕಣ್ಣು ನಾನು 1 ಲಕ್ಷ ಕೊಡ್ತೀನಿ ಕೊಡ್ತೀಯ. ಅಯ್ಯೋ ಕಣ್ಣಿಲ್ಲ ನನಗೆ ಲೈಫ್ ಏನು? ಯಾರು ಭಿಕ್ಷರು ಹೇಳಿದ್ರು ಹಂಗೆ ಪ್ರತಿಯೊಂದು ಕೈ ಕಾಲಿಗೆಲ್ಲ 1 ಲಕ್ಷ ರಾಜ ಕೇಳುವಾಗ ಭಿಕ್ಷ ತಿರುಗಿಬಿಟ್ಟು ಓಡಿದ್ದು. ಆಮೇಲೆ ಅವನು ಒಂದಿನ ದೊಡ್ಡ ಶ್ರೀಮಂತರು ಆಗಿದ್ದು. ಜನಗಳು ಮರ್ತೋಗ್ಬಿಟ್ಟು ಆ ಜನಗಳು ನೀರಿನಲ್ಲಿ ಇರುವ ಮೀನುಗಳಿಗೆ ಬಾಯಾರಿಕೆಯಾಗಿದೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ. ನಗು ಬಂದಿಲ್ಲ ಅಂತ ಬೇರೆ ಯಾರಿಗೂ ಬರ್ತಾರೆ? ಜನರು ದೇವರನ್ನು ಹುಡುಕಲು ತೀರ್ಥಯಾತ್ರೆಗೆ ಹೋಗುತ್ತಾರೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ. ತೀರ್ಥಯಾಗ ಆವಾಗ ಅವರು ಪಿಲ್ಗ್ರಿಮೇ ದೇವರು ಇಲ್ಲಪ್ಪ ನೀವು ತೀರ್ಥಯಾತ್ರೆಗೆ ಹೋಗಬೇಡ ಅಂತ ಹೇಳೋ ಜನಗಳಿಗೆ ಡೌಟ್, ತೀರ್ಥಯಾತ್ರೆಗೆ ಹೋಗ್ಬೇಕು. ಹಂಗೆ ಸೀದಾ ಲೈನ್ಗೆ ಮಾತಾಡಿದ್ರೆ ಅವ್ರು ಗೊತ್ತಾಗುತ್ತೆ ಏನು ತೀರ್ಥಯಾತ್ರೆ ಏನು ದೇವರು. ಅವರು ಹೇಳಿದ್ರು ಏನು ಗೊತ್ತಪ್ಪ, ನಿಮ್ಮ ಕಂಪನಿಗಳು ಫ್ಯಾಕ್ಟ್ರಿಗಳು ಹೋಗಿ ತೀರ್ಥಯಾತ್ರೆಗೆ ಹೋಗ್ತಾರೆ, ಅಲ್ಲಿ ದೇವರು ಸಿಕ್ಕುತ್ತೆ, ಅಲ್ಲಿ ದುಡ್ಡು ಸಿಕ್ಕುತ್ತೆ. ದುಡ್ಡು ನಿನ್ನೆ ಇರುವಾಗ ಅಲ್ಲಿ ಹೋಗಿ ದುಡ್ಡು ಕೇಳಿದೆ ಅಂತಪ್ಪ, ಮನೆಯಲ್ಲಿ ಅಕ್ಕಿ ಇರುವಾಗ ಅಲ್ಲಿ ಹೋಗಿ ಅಕ್ಕಿ ಕೇಳಿದ್ದು ತಪ್ಪಾಗಿದೆ ಅಲ್ವಾ? ಪರವಾಗಿಲ್ಲ, ನನಗೆ ತುಂಬ ಜನಗಳದ್ದು ಶಕ್ತಿ ನೋಡಬೇಕು, ನಿಮ್ಮ ಶಕ್ತಿ ಅವ್ರದ್ದು ಶಕ್ತಿ ಇದು ವ್ಯತ್ಯಾಸ ನೋಡಬೇಕು. ಕಂಪನಿಗಳು ಹೋಗಿ ಫ್ಯಾಕ್ಟ್ರಿಗಳು ಹೋಗಿ ಕೆಲಸ ಮಾಡುವಾಗ ಗೊತ್ತಾಗುತ್ತೆ ನಮ್ದು ಮನೆಯಲ್ಲಿ ಇರ್ತಾರೆ ಶಕ್ತಿ, ಒಂದು ತುತ್ತು ಅವ್ರ ಹತ್ರ ಇರಲ್ಲ. ಬಟ್ ವಾಪಸ್ ಮನೆಯಲ್ಲಿ ಬಂದು ಆ ಮನೆ ಆ ಕುಟುಂಬ ಆ ಅಭಿಭಕ್ತ ಕುಟುಂಬ ಅದು ಕಟ್ಟಡ ಶಕ್ತಿ ಬರುತ್ತೆ, ಆ ಕುಟುಂಬದಲ್ಲಿ ಇರ್ತಾರೆ ಶಕ್ತಿ ಬೇರೆ ಎಲ್ಲಿ ಸಿಕ್ಕತ್ತೆ? ನೀರಿನಲ್ಲಿ ಇರುವ ಮೀನುಗಳಿಗೆ ಬಯಲಿಗೆ ಬಾಯಾರಿಕೆಯಾಗಿದ್ದೆ ಎಂದು ಕೇಳಿದಾಗ ನನಗೆ ನಗು ಬರ್ತದೆ.
ಜನಗಳು ಮರ್ತು ಬಿಟ್ಟು ಅವ್ರದ್ದು ಶಕ್ತಿ ಹಂಗೆ ನಾನು ಒಂದು ಹಳ್ಳಿ ಬಿಟ್ಟು ಬೇರೆ ಒಂದು ಹಳ್ಳಿನಲ್ಲಿ ನಂದು ಕೋಟಿನ ಇಟ್ಕೊಂಡು ಬರುವಾಗ ಸುಸ್ತಾಗಿ ಮಕ್ಕೋ ಟೈಮ್ನಲ್ಲಿ ಪಕ್ಕ ದೊಡ್ಡ ಮನೆಯಿಂದ ಒಂದು ಶಬ್ದ ಬಂದಿದ್ದು ಸ್ವತಂತ್ರ್ಯ 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 ಫ್ರೀಡಮ್ 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 ನಾನು ಅನ್ಕೊಂಡು ಅಪ್ಪ ನನಗೆ ಒಂದು ಚಾನ್ಸ್ ಸಿಕ್ತು ಒಬ್ರಿಗೆ ಸ್ವತಂತ್ರ್ಯ ಕೊಡೋಣ ಈ ಲೈಫ್ನಲ್ಲಿ ನಿಲ್ಬಿಟ್ಟು ಅದು ದೊಡ್ಡ ಕಾಂಪೌಂಡ್ನಲ್ಲಿ ಜಂಪ್ ಮಾಡಿಬಿಟ್ಟು ಓಡಿದ್ದೆ ಶಬ್ದ ಬರ್ತದೆ ಜಾಗದಲ್ಲಿ ಓಡುವಾಗ ದೊಡ್ಡ ಗೋಲ್ಡನ್ ಕೇಜ್ ಒಳಗಡೆ ಒಬ್ಬ ಕುತ್ಕೊಂಡಿದ್ದೆ ಅವನ ಹೆಸರು ಏನು ಗೊತ್ತಾ ಗಿನಿ ನಮ್ದು ಜನ ಬೆಳೆದು ಗಿನಿ ಆ ಗಿನಿ ಹೇಳುವಾಗ ಗಿನಿ ಹಿಂದೆ ನೋಡ್ಬೇಡ ನೀನೇ ಗಿನಿ ಆ ಗಿನಿ ಒಳಗಡೆ ಕುತ್ಕೊಂಡು ಆ ಸ್ವತಂತ್ರ್ಯ ಕಡೆ ಸ್ವತಂತ್ರ್ಯ ಸ್ವತಂತ್ರ್ಯ ಬಡವರು ನಾನು ಡೋರ್ ಓಪನ್ ಮಾಡೋರು ಇನ್ನೂ ಟೈಟ್ ಆಗಿ ಕುತ್ಕೊಂಡಿದ್ದೆ ಗಿನಿ ನನ್ನ ಕೈ ಒಳಗಡೆ ಹಾಕ್ಬಿಟ್ಟು ಟೈಟ್ ಹೇಳ್ಬಿಟ್ಟು ಅವ್ನು ಬಿಟ್ಬಿಟ್ಟು ಹೋಗಪ್ಪ ನಿನ್ಗೆ ಸ್ವತಂತ್ರ್ಯ ನಿಮ್ದು ಕುಟುಂಬ ಹತ್ರ ಹೋಗಪ್ಪ ನಿಮ್ದು ಅವಿಭಕ್ತ ಕುಟುಂಬ ಹತ್ರ ಹೋಗಪ್ಪ ವಂಶ ವೃಕ್ಷ ಶಕ್ತಿ ಆಗತ್ತೆ ಅದ್ರ ಮೇಲೆ ಧನ ಇದೆ ನೀನೇ ದೊಡ್ಡ ಶಕ್ತಿಮಾನ ಹೇಳ್ಬಿಟ್ಟು ಬಿಟ್ಟು ವಾಪಸ್ ಬಂದು ನಿದ್ರೆ ಮಾಡುವಾಗ ಏನು ಅದೇ ಶಬ್ದ ಬಂದಿದ್ರು ಅದೇ ಜಾಗದಲ್ಲಿ ನಾನು ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಆ ಜಾಗದಲ್ಲಿ ಹೋಗ ಸೇಗೇ ಗಿನಿ ಅದು ಒಳಗಡೆ ಕುತ್ಕೊಂಡು ಈಗಿನ ಸ್ವತಂತ್ರ್ಯ ಸ್ವತಂತ್ರ್ಯ ಸ್ವತಂತ್ರ ಪಡು ನನಗೆ ನೀರಿಲ್ಲ ನೀರಿಲ್ಲ ನೋಡು ದೇವರು ಮಳೆ ನೀರು ಸಕ್ಕದ್ದು ಕೊಡುವಾಗ ಸೇವ್ ಅಂತ ಸ್ಪೆಂಡ್ ನೀರಿಲ್ಲ ನಮ್ದು ಬೇಸಿಗೆ ಕಾಲ ನೀರಿಲ್ಲ ನೀರಿಲ್ಲ ಅಂತ ಹೇಳ್ಬಿಟ್ಟು ರಾಜಕಾರಣಿಗಳು ಹಿಂದೆ ಹೋಗ್ಬಿಟ್ಟು ಅವರು ಓಟು ಓಟುಕೋಸ್ಕರ ಅವ್ನು ಕೊಡ್ತಾರೆ ನೀವು ಮರ್ತಬಿಟ್ಟು ನಿಮ್ಮ ಶಕ್ತಿ ಮರ್ತಬಿಟ್ಟು ನಿಮ್ದ ಪ್ರೀತಿ ಮರ್ತಬಿಟ್ಟು ನೀನ್ ಯಾರನ್ನು ಬಿಡು ನಿಮ್ ಮರ್ತೋಗ್ಬಿಟ್ಟು ನೋಡಪ್ಪ ವಾಪಸ್ ಕೇಳಪ್ಪ ರಮಣ ಮಹರ್ಷಿ ಹೇಳಿದ್ರು ದಿನ ಹೇಳ್ತ ಕೇಳಪ್ಪ ನೀನ್ ಯಾರು ಹೂವ ಮಾಯಿ ಕಬೀರ್ ಹೇಳಿದ್ರು ನೀರಿನಲ್ಲಿ ಇರುವ ಮೀನುಗಳಿಗೆ ಬಯಾರಿಕೆಯಾಗಿದ್ದೆ ಎಂದು ಕೇಳಿದಾಗ ನನಗೆ ನಗು ಬರುತ್ತದೆ ಜನರು ದೇವರನ್ನು ಹುಡುಕಲು ತೀರ್ಥಯಾತ್ರೆಗೆ ಹೋಗುತ್ತಾರೆ ಎಂದು ಕೇಳಿದಾಗೆ ನನಗೆ ನಗು ಬರ್ತದೆ ಸ್ಕೂಲ್ಗಳಿಗೆ ಕಾಲೇಜ್ನಲ್ಲೆಲ್ಲ ಹೋಗಿ ನನಗೆ ಇಂಟೆಲಿಜೆನ್ಸ್ ಬೇಕು ಜ್ಞಾನ ಬೇಕು ಮನೆ ಮೇಲೆ ಇರ್ತಾರೆ ಜ್ಞಾನ ಪರವಾಗಿಲ್ಲ ಸ್ಕೂಲಿಗೆ ಹೋಗು ಅವ್ರು ಟೀಚರ್ ಟಿವಿ ಓಪನ್ ಮಾಡಿ ಕೇಳೋ ಟೀಚರ್ ಭಾಷೆ ನಾನು ಬಾರೋಡ್ ನಾಲೆಜ್ ಪುಸ್ತಕ ಜ್ಞಾನ ವಾಪಸ್ ಉಂಟು ಅಜ್ಜಿ ಹತ್ರ ತಂದೆ ತಾಯಿ ಹತ್ರ ಅದಕ್ಕೆ ಕಿವಿ ಕೊಟ್ಟು ಕೇಳುವಾಗ ಗೊತ್ತಾಗುತ್ತೆ ಅದನ್ನಲ್ಲಿ ಒಂದು ತುತ್ತು ಇಲ್ಲ ಇದನ್ನಲ್ಲಿ ಧನ ಇದನ್ನಲ್ಲಿ ಇದನ್ನಲ್ಲಿ ಸತ್ಯ ಈ ಸತ್ಯವನ್ನು ನಮ್ಮ ಕುಟುಂಬ ವೃಕ್ಷವು ವಿಪತ್ತಿನಟ್ಟ ಸಾಗುತ್ತಿದ್ದೆ ಅದರ ವಿರುದ್ಧವಾಗಿ ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನಾವು ಕಲಿಯಬೇಕಾಗಿದೆ ಬೆಳ್ಳಿನ ಜೊತೆ ಪ್ರೀತಿನಲ್ಲಿ ಹೇಳಿ ನಮ್ಮ ಕುಟುಂಬ ಕಟ್ಟೋಣ ಅವಿಭಕ್ತ ಕುಟುಂಬ ಕಟ್ಟೋಣ ವಂಶವೃಕ್ಷ ಕಟ್ಟೋಣ ಒಟ್ಟಿಗೆ ನನ್ನ ಜೊತೆ ಸೇರ್ಕೊಂಡು ಕಣ್ಣೀರು ತೆಗೆಯೋಣ ಬಡವ್ರದ್ದು ಕಷ್ಟದ ಕಮ್ಮಿ ಮಾಡಿಸೋದು Thank you.